ಕರ್ನಾಟಕ ಗಮಕ ಕಲಾ ಪರಿಷತ್ತಿನ ವಾಟ್ಸಪ್ ಗಮಕ ಸಮಾರಾಧನಾ ಸರಣಿಯಲ್ಲಿ ಎರಡನೇ ಸರಣಿ ಕನಕದಾಸ ವಿರಚಿತ ನಳಚರಿತ್ರೆ. ನಳಚರಿತ್ರೆ ವಾಚನ ವ್ಯಾಖ್ಯಾನ ಸರಣಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನಳಚರಿತ್ರೆಯಲ್ಲಿ 9ನೇ ಆಶ್ವಾಸಕ್ಕೆ ನಾವಿದೀಗ ಬಂದಿದ್ದೇವೆ. ಭಕ್ತ ಕವಿ ಕನಕದಾಸ, ಅವನ ದೃಷ್ಟಿ ದರ್ಶನ ಎಲ್ಲ ಭಗವಂತನೇ, ಮಾನವ ನಡೆ ಎಲ್ಲವೂ ವಿಧಿಲೀಲೆ ಎಂದು ನಂಬಿದವನು. ಪುರಾಕೃತ ಅಂದರೆ ಪೂರ್ವ ಜನ್ಮದಲ್ಲಿನ ಕೃತ್ಯಗಳು ಮೀರಲು ಸಾಧ್ಯವಿಲ್ಲ ಎಂದವನು. ಗತಿಗೆ ಕಾರಣ ಸತ್ಯವೇ ಎಂದು ಮನಗಾಣಿಸಿದವನು. ಸೃಷ್ಟಿಸಿದ ಪಾತ್ರಗಳು ಅಲ್ಲಲ್ಲಿಯೇ ತಿರುಗುತ್ತಾ ನಡೆದದ್ದನ್ನು ಎಲ್ಲರಿಗೂ ನೆನಪಿಸುತ್ತಿವೆ. ನಳನು ಪನ್ನಗಾರಿ ಧ್ವಜನ ಕೃಪೆ ತನಗಿನ್ನೂ ತಪ್ಪಿದ ಬಳಿಕ ಲೋಕದಲ್ಲಿನ್ನು ಸೈರಿಸಲಾರ ವಶ ಎಂದುಕೊಳ್ಳುತ್ತಾನೆ. ಇದು ಕವಿಯ ಮಾತಾದರೂ ಹೀಗೆ ಕವಿಯ ಒಂದು ಕಾಣಿಕೆಯಾದ ಭಗವದ್ಭಕ್ತಿ ಕಾವ್ಯದುದ್ದಕ್ಕೂ ನಮಗೆ ಕಾಣ ಸಿಗುತ್ತಿದೆ. ಇದೀಗ 9ನೇ ಸಂಧಿಯಲ್ಲಿ ಕಲಿಪುರುಷನ ಆಟ ದೈವದೊಲುಮೆ ಮುಂದೆ ನಡೆಯಲಿಲ್ಲ ಎಂಬಂಶ ಸ್ಪಷ್ಟೀಕರಣದ ವಿಚಾರ ನಾವು ಕಾಣುತ್ತೇವೆ. ಎಲ್ಲರ ಪರಂತಲ್ಲ ಲಕ್ಷ್ಮೀವಲ್ಲಭನ ಪ್ರತಿಬಿಂಬ ನಿನ್ನಲಿ ನಿಲ್ಲಬಲ್ಲನೇ ಕಲಿಪುರುಷನು. ಲಕ್ಷ್ಮೀವಲ್ಲಭನ ಪ್ರತಿಬಿಂಬ ನಿನ್ನಲಿ ನಿಲ್ಲಬಲ್ಲನೇ ಕಲಿಪುರುಷನು. ಅತಿ ಬೇಗ ತೆರಳಿದನು ಸಲ್ಲಲಿತ ಸಾಮ್ರಾಜ್ಯಪದವಿಂದು ಎಲ್ಲ ನಿನಗಹುದು ಸಲ್ಲಲಿತ ಸಾಮ್ರಾಜ್ಯಪದವಿಂದು ಎಲ್ಲವೂ ನಿನಗಹುದೆಂದು ಧರಣೀವಲ್ಲಭನ ಸತ್ಕರಿಸಿ ಕೊಂಡಾಡಿದನು ಮೈತ್ರೇಯ. ಪದ್ಯ 10. ಈ ಷಟ್ಪದಿಯಲ್ಲಿ ಕಲಿಪುರುಷನ ಅತಿ ಬೇಗ ತರಳಿದನು ಅನ್ನೋದು ಉತ್ತಮ ಪ್ರಯೋಗ. ಇಡೀ ಪದ್ಯದಲ್ಲಿ ಲಾ ಎಂಬ ಒಂದು ಅಕ್ಷರ 12 ಸಾರಿ ಪ್ರಯೋಗವಾಗಿರೋದು ಒಂದು ವಿಶೇಷ. ಹಾಗಾಗಿ ಈ ಷಟ್ಪದಿ ಅತ್ಯುತ್ತಮ ಶಬ್ದಾಲಂಕಾರಕ್ಕೆ ದೃಷ್ಟಾಂತವಾಗಿದೆ. ನಿಲ್ಲಬಲ್ಲ ಅನ್ನೋ ಜೋಡಿ ನುಡಿ ಇರ್ಬೋದು, ಲಕ್ಷ್ಮೀ ವಲ್ಲಭ, ಧರಣಿ ವಲ್ಲಭ ಇಂತಹ ಶಬ್ದಗಳ ಜೋಡಣೆಯಿಂದ ಈ ಒಂದು ಷಟ್ಪದಿಯ ಸೌಂದರ್ಯ ಕವಿ ಹೆಚ್ಚು ಮಾಡಿರುವಂಥದ್ದನ್ನ ನಾವು ಕಾಣಬಹುದು. ಮೈತ್ರೇಯನು ನಳ ಮಹಾರಾಜನನ್ನು ಸತ್ಕರಿಸಿ ಗುಣಗಾನ ಮಾಡಿದಂತಹ ರೀತಿಯ ವರ್ಣನೆ ಈ ಪದ್ಯದಲ್ಲಿ ನಾವು ಕಾಣ್ತಾ ಇದ್ದೀವಿ. ನೀನು ಮಹಾವಿಷ್ಣುವಿನ ಪ್ರತಿರೂಪ, ನಿನ್ನಲ್ಲಿ ಆ ಕಲಿಪುರುಷ ಆಟ ಮಾಡಲು ನಡೆಸಲು ಹೇಗೆ ಸಾಧ್ಯ? ಅದಕ್ಕೆ ನಿಲ್ಲಲ್ಲಿ ನಿಲ್ಲಲಾರದೆ ಬೇಗ ಓಡಿ ಹೋಗಿರುವನು. ಸಕಲ ಸಾಮ್ರಾಜ್ಯವೂ ಇದೀಗ ನಿನ್ನದಾಗಲಿದೆ, ನೀನು ಮಹಾರಾಜನಾಗಿ ಮೆರೆಯುವೆ ಎಂದು ಯೋಗ ಸುಯೋಗ ಸಂದರ್ಭಗಳನ್ನು ಗುಣಗಾನದ ರೂಪದಲ್ಲಿ ಹೇಳಿ ಆಶೀರ್ವದಿಸಿದರು ಬ್ರಹ್ಮರ್ಷಿ ಮೈತ್ರೇಯರು. ಎಂದು ಹರಸಿದ ನವನಿಪಗೆ ಮುದದಿಂದ ಮಂತ್ರಾಕ್ಷತೆಗಳಲ್ಲಿ ಮುನಿವೃಂದ ಸಂತೋಷಿಸಿತು ನೃಪಸಿಂಹಾಸನದೊಳಿರಲು ಇಂದು ವದನೆಯ ರಾರತಿಯ ನಲವಿಂ
ಅದರಲ್ಲಿ ಸತಿಯರು ಸಂದಣಿಸಿ ಹಾಡಿದರು ಶೋಭಾನವನು ಸತಿಯರು ಸಂದಣಿಸಿ ಹಾಡಿದರು ಮನವೊಲಿದು ಸತಿಯರು ಮನವೊಲಿದು ಸಂದಣಿಸಿ ಹಾಡಿದರು ಶೋಭಾನೆ ಯಾವುದೇ ಒಂದು ಶುಭ ಸಮಾರಂಭಗಳು ಜರುಗುವಾಗ ಶ್ರೀ ಸಾಮಾನ್ಯರುಗಳನ್ನು ಕರೆದು ಎಲ್ಲರಿಂದ ಆಶೀರ್ವಾದಗಳನ್ನು ಬೇಡುವುದು ಒಂದು ಸಾಂಪ್ರದಾಯದ ವಿಚಾರ ಆಗಿದೆ. ಅಂದರೆ ಇದರಿಂದ ಆಶೀರ್ವಾದ ಎಷ್ಟು ಮುಖ್ಯ ಜೀವನದಲ್ಲಿ ಅನ್ನೋದರ ಒಂದು ಸ್ಪಷ್ಟೀಕರಣವನ್ನು ನಾವು ಈ ಒಂದು ಪದ್ಯದಲ್ಲಿ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಬ್ರಹ್ಮರ್ಷಿ ಮೈತ್ರೇಯ ನಳ ಮಹಾರಾಜನಿಗೆ ಹರಿಸ್ತಾನೆ. ಅಷ್ಟೇ ಅಲ್ಲ, ಇಲ್ಲಿ ಬಂದಿದ್ದಂತಹ ಎಲ್ಲ ಋಷಿವೃಂದದವರೂ ಕೂಡ ಮಂತ್ರೋಚ್ಚಾರಗಳಿಂದ ಅಕ್ಷತೆ ಹಾಕುತ್ತಾ ಸಂತೋಷದಿಂದ ಹಾರೈಸಿದ್ದು ಒಂದು ವಿಶೇಷ ಸಂಗತಿ. ರಾಜ ಸಿಂಹಾಸನದ ಮೇಲೆ ಆರೂಢನಾಗಿದ್ದಾನೆ. ತದನಂತರದಲ್ಲಿ ಮುತ್ತೈದೆಯರು ಮಂಗಳಾರತಿ ಎತ್ತಿ ವಿಶೇಷವಾಗಿ ಆಶೀರ್ವಾದ ನೀಡಿದ್ದಾರೆ. ಇನ್ನೂ ಒಂದು ಸಂಭ್ರಮದ ವಿಚಾರ ಅಂದರೆ ಸೋಬಾನ ಹಾಡುಗಳನ್ನು ಎಲ್ಲ ಮುತ್ತೈದೆಯರು ಹಾಡಿರೋದು, ಅದು ಬಹಳ ಹಿತವಾಗಿತ್ತು ಆ ಸಂದರ್ಭಕ್ಕೆ ಅನ್ನುವ ಅರ್ಥದಲ್ಲಿ ಕವಿ ಹೇಳಿದ್ದಾನೆ. ಅಲ್ಲದೆ ಕವಿ ಎಲ್ಲ ಮುತ್ತೈದೆಯರನ್ನು ಇಂದು ವದನೆಯರು ಎಂದು ಕವಿ ಕರೆದು ಅವರ ಸೌಂದರ್ಯವನ್ನು ಹೆಚ್ಚಿಸಿರುವುದು ಎಲ್ಲ ಹೆಣ್ಣು ಮಕ್ಕಳಿಗೆ ಆಪ್ಯಾಯಮಾನವಾದಂಥ ವಿಚಾರ. ಈ ಶಾಸ್ತ್ರಗಳಲ್ಲಿ, ಅದರ ಆಚರಣೆಗಳಲ್ಲಿ, ಅವರ ಉಡುಗೆ ತೊಡುಗೆ ಅಲಂಕಾರಗಳಿಂದ ಎಲ್ಲರಿಗೂ, ಅಲ್ಲಿರುವ ಎಲ್ಲ ಹಿರಿಯ ಕಿರಿಯ ಜನರಿಗೂ ಸಂತೋಷ ಕೊಡುವ ಪಡುವ ಸಂಭ್ರಮವನ್ನು ನಾವು ಈ ಪದ್ಯಗಳಲ್ಲಿ ಕಾಣಬಹುದಾಗಿದೆ. ಊದಿದವು ಕಹಳೆಗಳು ಶಂಖವು ನಾದಿಸಿತು ಭೇರಿ ಮೃದಂಗ ವಿನೋದದಿಂರಂಜಿಸಿತು ನಾನಾ ವಾದ್ಯ ರಭಸದಲ್ಲಿ ಅವನಿಪಗೆ ಮೇದಿನೀಶ್ವರ ರಾಗ ಮುಯಿಗಳ ನೋದಿಸಿದರು ಸತಿಗಿನ್ನು ಐದೆ ತನಮಿಗಳೆಂದು ಹರಸಿತು ಮುನಿವಧೂನಿಕರ. ಪದ್ಯ 12. ನಳ ಮಹಾರಾಜ ಸಿಂಹಾಸನದಲ್ಲಿ ಆಸೀನರಾದಾಗಿನ ಅಲ್ಲಿಯ ದರ್ಬಾರ್ ಹಾಗೂ ಅರಮನೆಯ ವಾತಾವರಣ ಹೇಗೆ ವಿಜೃಂಭಿಸ್ತಾ ಇತ್ತು ಅನ್ನೋದರ ಒಂದು ಹೆಚ್ಚಿನ ವಿವರ ಈ ಒಂದು ಪದ್ಯದಲ್ಲಿ ನಾವು ಕಾಣ್ತೀವಿ. ಒಂದೆಡೆ ತುತ್ತೂರಿ ಊದುತ್ತಿದ್ದರೆ ಮತ್ತೊಂದೆಡೆ ಶಂಖಧ್ವನಿ, ಭೇರಿ, ಮೃದಂಗ ಈ ವಾದ್ಯಗಳ ಒಂದು ಇಂಪಾದ ಧ್ವನಿಗಳು ಕೇಳಿ ಬರ್ತಾ ಇದೆ. ಎತ್ತೆತ್ತ ತಿರುಗಿದರ ಅತ್ತತ್ತ ಇಷ್ಟು ವಾದ್ಯಗಳು ಒಟ್ಟಾಗಿ ಸೇರಿ ಸಂಭ್ರಮದಿಂದ ಶಬ್ದಗಳು ಹೊರದೂಡುತ್ತಿರಲು ಅಲ್ಲಿಯ ಒಂದು ವಾತಾವರಣದ ಒಂದು ಸಂಭ್ರಮ ಹೆಚ್ಚೆಚ್ಚು ರಂಜಿಸ್ತಾ ಇತ್ತು. ಎಲ್ಲ ರಾಜರುಗಳು ಕೂಡ ಉಡುಗೊರೆಗಳನ್ನು ನೀಡಿದರು ಎಂಬಂಶ ತಿಳಿಸಲು ಕವಿ ಒಂದು ಸುಂದರ ಶಬ್ದವನ್ನು ಬಳಸಿದ್ದಾನೆ, ಮೇದಿನೀಶ್ವರರು ಅಂತ ಹೇಳಿದ್ದಾನೆ. ಅಷ್ಟೇ ಅಲ್ಲ, ನಾವೆಲ್ಲ ಬಳಸುವಂತಹ ಸಾಮಾನ್ಯ ಶಬ್ದವೊಂದನ್ನು ಮುಯಿಗಳು ಅಂತ ಹೇಳಿದ್ದಾರೆ. ಆಗ ಮೇದಿನೀಶ್ವರರು ಮುಯಿಗಳನ್ನು ಓದಿಸಿದರು ಅಂತ ಹೇಳಿ ಒಂದು ಪದ್ಯದಲ್ಲಿ ಸುಂದರ ಜೋಡಣೆ ಮಾಡಿದ್ದಾನೆ ಕವಿ. ಅಷ್ಟೇ ಅಲ್ಲ, ಮುನಿ ವಧೂನಿಕರ ಅಂತ ಒಂದು ಶಬ್ದ ಪ್ರಯೋಗ ಆಗಿದೆ ಈ ಒಂದು ಪದ್ಯದಲ್ಲಿ. ಅಂದರೆ ಮುನಿ ಪತ್ನಿಯರಿಂದ ದಮಯಂತಿಗೆ ಮಾಂಗಲ್ಯ ಭಾಗ್ಯ ಅಚ್ಚಳಿಯದೆ ಉಳಿಯಲಿ ಎಂಬ ಹಾರೈಕ್ಯವನ್ನು ಕವಿ ಕೊಡಿಸಿದ್ದಾನೆ. ಅರಸ ಕೇಳು ವಿದರ್ಭಪತಿ ಮುನಿವರರನು ಉಪಚರಿಸಿದನು ಧರಣಿ
ಸುರರಿಗಿತ್ತನು ಗೋ ಹಿರಣ್ಯ ಸುವಸ್ತು ದಾನವನು ಕರೆಸಿಕೊಟ್ಟನು ನೃಪತಿಗಳಿಗೆ ಅಖಿಲ ಭರಣಗಳ ಕರಿತುರಗರಥವನು ನೃಪತಿಗಳಿಗೆ ಕರೆಸಿಕೊಟ್ಟನು ಅಖಿಲ ಭರಣಗಳ ಕರಿತುರಗರಥವನು ಪುರಜನರ ಸಂತೈಸಿ ಕಳುಹಿದನು ಅಖಿಳ ಬಾಂಧವರ ಪದ್ಯ 13. ದಮಯಂತಿಯ ತಂದೆ ವಿದರ್ಭರಾಜ ಭೀಮನು ಮುನಿಶ್ರೇಷ್ಠರನ್ನು ಸತ್ಕರಿಸಿ ಬ್ರಾಹ್ಮಣರೂ ಸೇರಿದಂತೆ ಉತ್ತಮ ವಸ್ತುಗಳನ್ನು ಅಂದರೆ ಗೋವು ಕನಕ ಇವುಗಳನ್ನೆಲ್ಲ ದಾನ ಮಾಡ್ತಾರೆ. ಅಳಿಯನಾದ ನಳನಿಗೆ ಉತ್ತಮೋತ್ತಮ ಚಿನ್ನಾಭರಣಗಳನ್ನು ನೀಡಿದ್ದಲ್ಲದೆ ಆನೆ ಕುದುರೆ ತೇರು ಈ ಒಂದು ರಾಜ್ಯ ಸಂಪತ್ತುಗಳನ್ನೂ ಕೊಟ್ಟು ಗೌರವಿಸ್ತಾನೆ. ಶ್ರೀ ಸಾಮಾನ್ಯರನ್ನು ಹೆಚ್ಚು ಪ್ರೀತಿಯಿಂದ ಮಾತನಾಡಿಸಿ ತಾನು ರಾಜ ಎಂಬ ಯಾವ ಒಂದು ಅತಿಯಾದ ಗರ್ವವನ್ನು ತೋರದೆ ಅವರಿಗೆಲ್ಲ ಮನಸ್ಸು ಸಂತೋಷ ಉಂಟು ಮಾಡ್ತಾನೆ. ಬಂಧು ಬಾಂಧವರನ್ನೆಲ್ಲ ಸಾಂಪ್ರದಾಯಿಕವಾಗಿ ಕಳುಹಿಸಿಕೊಡ್ತಾನೆ. ಧರಣೀಸುರರು ಗೋಹಿರಣ್ಯ ಈ ಶಬ್ದಗಳು ವಿಶೇಷವಾಗಿ ಕಾಣುತ್ತೇವೆ ಈ ಪದ್ಯದಲ್ಲಿ. ಹರಿದುದೋಲಗವಲ್ಲಿ ಯಾಚಕವರರು ಕೊಂಡಾಡಿದರು ಧರಣೀಶ್ವರರು ಕಳುಹಿಸಿಕೊಂಡು ಹೊಕ್ಕರು ತಮ್ಮ ನಗರಿಗಳ ಮರುದಿವಸ ಋತುಪರ್ಣನಳ ನೃಪಗೆರಗಿ ಕಳುಹಿಸಿಕೊಂಡು ಅಯೋಧ್ಯಾಪುರವ ಹೊಕ್ಕನು ಚೈದ್ಯ ಭೂಪತಿ ಮರಳಿದನು ಪುರಕೆ ಶುಭ ಸಂದರ್ಭಕ್ಕಾಗಿ ಸೇರಿದ್ದ ಜನರೆಲ್ಲರೂ ತೆರಳುವಂತಹ ಸಂದರ್ಭ. ಅಲ್ಲಿದ್ದ ಜನರೆಲ್ಲ ಚದುರಿದರು. ರಾಜನಿಂದ ಗೌರವಿಸಲ್ಪಟ್ಟಂತಹ ಯಾಚಕರು ಹೆಚ್ಚು ತೃಪ್ತಿ ಬಂದು ಸಂತೋಷಿತರಾಗಿ ರಾಜನನ್ನು ಸ್ತುತಿಸಿದರು. ಅಕ್ಕಪಕ್ಕದ ರಾಜರುಗಳು ಕೂಡ ರಾಜನಿಂದ ಸನ್ಮಾನಿಸಲ್ಪಟ್ಟು ಅವರಿಂದ ಬೀಳ್ಕೊಂಡು ಅವರವರನ್ನೆಲ್ಲ ನಿವಾಸಕ್ಕೆ ತೆರಳುತ್ತಾರೆ. ಆದರೆ ಋತುಪರ್ಣ ರಾಜ ಮಾತ್ರ ಒಂದು ದಿವಸ ಹೆಚ್ಚಾಗಿ ಇರ್ತಾನೆ, ಅಂದರೆ ಹತ್ತಿರದ ಬಂಧುಗಳು ಮತ್ತೊಂದು ದಿವಸ ಇದ್ದು ಹೋಗುವುದು ಒಂದು ಸಾಮಾನ್ಯವಾದಂತಹ ವಿಚಾರವೇ. ಆದರೂ ಇಲ್ಲಿ ಅದಕ್ಕೂ ಪ್ರಾಶಸ್ತ್ಯ ಕೊಟ್ಟು ಕವಿ ಹೇಳಿರೋದು ಹೆಚ್ಚಿನದಾಗಿದೆ. ಅಯೋಧ್ಯೆಗೆ ಮಾರನೇ ದಿವಸ ಋತುಪರ್ಣ ರಾಜ ತೆರಳ್ತಾನೆ. ಚೈದ್ಯರಾಜನೂ ಕೂಡ ತನ್ನ ಪಟ್ಟಣಕ್ಕೆ ಹಿಂದಿರುತ್ತಾನೆ. ಧರಣೀಶ್ವರರು ಅಂತ ಹೇಳಿ ರಾಜರುಗಳಿಗೆ ಬಳಸಿರುವಂತಹ ಒಂದು ಪದ ಅತ್ಯುತ್ತಮ ಉತ್ತಮ ಪ್ರಯೋಗ ಇದು. ಆದಿಪ್ರಾಸಗಳು ಎಲ್ಲ ಪದ್ಯದಲ್ಲೂ ಎಲ್ಲ ಷಟ್ಪದಿಗಳಲ್ಲೂ ನಾವು ಕಾಣ್ತಾ ಹೋಗ್ತೀವಿ. ಹೀಗಾಗಿ ಎಲ್ಲ ಪದ್ಯಗಳು ಸುಂದರವಾಗಿ ಮೂಡಿಬಂದಿದೆ. ಇದುವರೆಗೂ ಕೇಳಿದಂತಹ ಎಲ್ಲ ಗಮಕಾಸಕ್ತರಿಗೂ ನಾನು ವಂದನೆಗಳನ್ನು ಹೇಳ್ತೀನಿ. ಅಧ್ಯಕ್ಷರಾದಂತಹ ಗಂಗಮ್ಮ ಕೇಶವಮೂರ್ತಿಯವರಿಗೆ, ಪದಾಧಿಕಾರಿಗಳಿಗೆ ನನ್ನ ವಂದನೆಗಳು. ನಾಳೆ ನಾವು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ.